ರಾಮನಗರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಪಕ್ಷಭೇದ ಮರೆತು ಒಟ್ಟಾಗಿ ಕೆಲಸ ಮಾಡುತ್ತೇವೆ ಅಂತ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ನಿನ್ನೆ ರಾತ್ರಿ ರಾಮನಗರದ ಐತಿಹಾಸಿಕ ಸಭೆ ನಡೆಸಿದ್ದೇವೆ, 35 ವರ್ಷಗಳಿಂದ ಬಡಿದಾಡ್ಕೊಳ್ತಾ ಇದ್ದೇವೆ, ಆದರೆ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡುವ ನಿಟ್ಟಿನಲ್ಲಿ ಈಗ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳಿದರು. ಮಂಡ್ಯ ವಿಚಾರದಲ್ಲಿ ಎಲ್ಲವೂ ಒಂದೇ ಬಾರಿ ಬಗೆಹರಿಯೋದಿಲ್ಲ, ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 45 ವರ್ಷದಂತ ರಾಜಕೀಯ ಸತಿ ಎಲ್ಲ ನಾವು ಸರಿ ಮಾಡ್ತೀವಿ ಅಂತ ಹೇಳಿಕೊಂಡು ವಿಗ್ರಹ ಕೆತ್ತಬೇಕಾದ್ರೆ ಬೇಕಾದಷ್ಟು ಗುಳಿ ಇರ್ತೀನಿ ಅಂತ ನೀವು ಹೆಂಗೆ ಟ್ರೈನಿಂಗ್ ತೊಗೋಬೇಕಾದ್ರೆ ಇವ್ರು ಬಂದು ನನ್ನ ಪ್ರತಿ ಪ್ರಶ್ನೆ ಕೇಳಬೇಕಾದ್ರೆ ಎಷ್ಟು ದಿನ ಟ್ರೈನಿಂಗ್ ತೊಗೊಂಡಿದ್ರು, ಹಂಗೆ ಎಲ್ಲ ವಿಚಾರಗಳು ಒಂದೊಂದೇ ಸ್ಟೇಜ್ ಸ್ಟೇಜ್ ಬರ್ತದೆ. ಸೊ ನಾವೆಲ್ಲ ಆಶಾಭಾವನೆ ಇದ್ದೀವಿ. ಎಲ್ಲ ನಮ್ಮಲ್ಲೆಲ್ಲ ಮಂಡ್ಯ ಜಿಲ್ಲೆಯ ನಾಯಕರುಗಳು ಬಂದಿದ್ದಾರೆ, ಅವ್ರ ನೋವು ನಮ್ಗೆ ಗರ್ವ ಅರಿವಾಗಿದೆ, ಪಾಪ ಅವ್ರದ್ದೇನು ತಪ್ಪೇನಿಲ್ಲ. ಸೊ ನಾವು ಒಟ್ಟು ಒಂಥರ ತೊಗೊಂಡೋಗ್ಬೇಕು. ಬಟ್ ನೀವು ಟಿ ವಿಲಿ ತೋರಿಸುವಾಗ ಬರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ತೀರಿ, ನಾವು ತೋರಿಸೋಣ. ಹಾಗೆ ಮಂಡ್ಯ ಜಿಲ್ಲೆಯವ್ರು ಹೇಳ್ತಾರೆ, ನಾನು ಪುಟ್ಟರಾಜ ಕೇಳಿದೆ, ನಾನು ಹಿಂಗೆ ಹೇಳ್ದ ಕಾರಣ ಈ ಥರ ಆಗ್ಬಿಟ್ರು ಅಂತ ಹೇಳ್ತೀನಿ. ಗೊತ್ತಲ್ಲ, ರಾಮನಗರದ್ದು ಭಾಳ ಐತಿಹಾಸಿಕವಾದಂಥ ಸಭೆ, 35 ವರ್ಷದಿಂದ ನಾವು ಅವರು ಬಡದಾಡಿಕೊಂಡು ಈಗ ದೇಶದ ದೃಷ್ಟಿಯಿಂದ ಪಕ್ಷಗಳ ದೃಷ್ಟಿಯಿಂದ